ರಾಜ್ಯ ಒಕ್ಕಲಿಗ ಸಂಘದ ಅಧ್ಯಕ್ಷರಾದಂತಹ ಹನುಮಂತರು ಅವರು ಮತ್ತು ಅವರ ಎಲ್ಲ ಉಪಾಧ್ಯಕ್ಷರುಗಳು ಮತ್ತು ಕಾರ್ಯಾಧ್ಯಕ್ಷರು ನಿರ್ದೇಶಕ ಮಂಡಳಿಯವರು ನನಗೆ ಫೋನ್ ಮಾಡಿ ನಾನು ನಿಮ್ಮಲ್ಲಿಗೆ ಬರ್ತೀನಿ, ನಿಮ್ಮಲ್ಲಿ ಸ್ವಲ್ಪ ವಿಚಾರಗಳನ್ನು ಮಾತಾಡಲಿಕ್ಕಿದೆ ಅಂತ ಹೇಳುವಂಥ ಮಾತನ್ನು ಹೇಳಿದರು. ಬೇಡ, ನಾನೇ ಬಂದುಬಿಡ್ತೀನಿ ನಿಮ್ಮಲ್ಲಿಗೆ, ನಿಮ್ಮ ಅಷ್ಟು ಜನ ನಮ್ಮಲ್ಲಿಗೆ ಬರೋದು ಬೇಡ ಅಂತ ಹೇಳೋದಕ್ಕೆ ಬೇಕಾಗಿ ನಾನು ಇಲ್ಲಿ ಬಂದಿದ್ದೀನಿ. ಒಂದಷ್ಟು ವಿಚಾರಗಳನ್ನು ಅವರು ನನ್ನ ಜೊತೆ ಪ್ರಸ್ತಾಪ ಮಾಡಿದ್ದಾರೆ, ಅದರ ಬಗ್ಗೆ ನಾನೇನು ಇವತ್ತು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ನಾನು ಈಗಾಗಲೇ ನಿಮಗೆ ಹೇಳಿದ್ದೀನಿ, ನಾಳೆ ನಾನು ಪ್ರೆಸ್ ಮೀಟ್ ಮಾಡ್ತೇನೆ ಅಂತೇಳಿ. ಆ ಪ್ರೆಸ್ ಮೀಟ್ನಲ್ಲಿ ಎಲ್ಲ ವಿಚಾರಗಳನ್ನು ನಾನು ಉಲ್ಲೇಖ ಮಾಡ್ತೇನೆ. ನಾಳೆ ಪ್ರೆಸ್ ಮೀಟ್ ಮಾಡ್ತೀನಿ ಅಂತ ಹೇಳಿದ ಮೇಲೆ ಅದರಲ್ಲೇ ಬರುತ್ತೆ. ಅಲ್ಲ ಸರ್, ನಿನ್ನೆ ಹೇಳಿದ್ದೀನಿ ನಾನು. ನೋಡಿ, ನನಗೆ ಕಾಂಗ್ರೆಸ್ನವರು ಕೇಳಿದ್ದಾರೆ, ಬಿಜೆಪಿಯವರು ಕೇಳಿದ್ದಾರೆ, ಏನು ತೀರ್ಮಾನ ತಗೊಳ್ಬೇಕು ಅಂತ ಹೇಳುವಂತದ್ದನ್ನು ನಾನು ಸಕಾಲಕ್ಕೆ ತಗೊಳ್ಳುವಂತ ನಿರ್ಧಾರ ಮಾಡ್ತೀನಿ. ನಾಳೆ ನಾಳೆ ಹೇಳ್ತೀನಿ, ನಾಳೆ ಏನು ಉಳಿಯೋದಿಲ್ಲ. ಇವತ್ತೆಲ್ಲ ರಾಜ್ಯ ಒಕ್ಕಲಿಗ ಸಂಘದ ಅಧ್ಯಕ್ಷರಾದಂತಹ ಹನುಮಂತರು ಅವರು ಮತ್ತು ಅವರ ಎಲ್ಲ ಉಪಾಧ್ಯಕ್ಷರುಗಳು ಮತ್ತು ಕಾರ್ಯಾಧ್ಯಕ್ಷರು ನಿರ್ದೇಶಕ ಮಂಡಳಿಯವರು ನನಗೆ ಫೋನ್ ಮಾಡಿ ನಾನು ನಿಮ್ಮಲ್ಲಿಗೆ ಬರ್ತೀನಿ, ನಿಮ್ಮಲ್ಲಿ ಸ್ವಲ್ಪ ವಿಚಾರಗಳನ್ನು ಮಾತಾಡಲಿಕ್ಕಿದೆ ಅಂತ ಹೇಳುವಂಥ ಮಾತನ್ನು ಹೇಳಿದರು. ಬೇಡ, ನಾನೇ ಬಂದುಬಿಡ್ತೀನಿ ನಿಮ್ಮಲ್ಲಿಗೆ, ನಿಮ್ಮ ಅಷ್ಟು ಜನ ನಮ್ಮಲ್ಲಿಗೆ ಬರೋದು ಬೇಡ ಅಂತ ಹೇಳೋದಕ್ಕೆ ಬೇಕಾಗಿ ನಾನು ಇಲ್ಲಿ ಬಂದಿದ್ದೀನಿ. ಒಂದಷ್ಟು ವಿಚಾರಗಳನ್ನು ಅವರು ನನ್ನ ಜೊತೆ ಪ್ರಸ್ತಾಪ ಮಾಡಿದ್ದಾರೆ, ಅದರ ಬಗ್ಗೆ ನಾನೇನು ಇವತ್ತು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ನಾನು ಈಗಾಗಲೇ ನಿಮಗೆ ಹೇಳಿದ್ದೀನಿ, ನಾಳೆ ನಾನು ಪ್ರೆಸ್ ಮೀಟ್ ಮಾಡ್ತೇನೆ ಅಂತೇಳಿ. ಆ ಪ್ರೆಸ್ ಮೀಟ್ನಲ್ಲಿ ಎಲ್ಲ ವಿಚಾರಗಳನ್ನು ನಾನು ಉಲ್ಲೇಖ ಮಾಡ್ತೀನಿ. ನಾಳೆ ಪ್ರೆಸ್ ಮೀಟ್ ಮಾಡ್ತೀನಿ ಅಂತ ಹೇಳಿದ ಮೇಲೆ ಅದರಲ್ಲೇ ಬರುತ್ತೆ. ಅಲ್ಲ ಸರ್, ನಿನ್ನೆ ಹೇಳಿದ್ದೀನಿ ನಾನು. ನೋಡಿ, ನನಗೆ ಕಾಂಗ್ರೆಸ್ನವರು ಕೇಳಿದ್ದಾರೆ, ಬಿಜೆಪಿಯವರು ಕೇಳಿದ್ದಾರೆ, ಏನು ತೀರ್ಮಾನ ತಗೊಳ್ಬೇಕು ಅಂತ ಹೇಳುವಂಥದ್ದನ್ನು ನಾನು ಸಕಾಲಕ್ಕೆ ತಗೊಳ್ಳುವಂತ ನಿರ್ಧಾರ ಮಾಡ್ತೀನಿ. ನಾಳೆ ನಾಳೆ ಹೇಳ್ತೀನಿ, ನಾಳೆ ಏನು ಉಳಿಯೋದಿಲ್ಲ. ಇವತ್ತೆಲ್ಲ ಹೇಳ್ತೀನಿ.